ಎದೆ ಉರಿ ಹುಳಿ ತೇಗು ಹೊಟ್ಟೆ ಉರಿ ಮಾತ್ರೆ ತಿಂದು 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 ಮಾತ್ರ ಅಡಿಟ್ ಆಗ್ಬಿಟ್ಟಿರ್ತಾರೆ ಕಸಗಸಿ ಏನ್ ಮಾಡುತ್ತೆ ಸೈಡ್ ಎಫೆಕ್ಟ್ ಅದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮನೇಲಿ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಮಾಡ್ಕೊಂಬುದು ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಮೂಲವಾಗಿ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲೀ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲೀ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಎಲ್ಲ ಅವನ ಇಚ್ಛೆ ನಾವೇನು ಮಾಡೋಕ್ಕಾಗಲ್ಲ ಓಕೆ ಮೊದಲನೇದಾಗಿ ಇವತ್ತು ನಾವು ಎದೆ ಉರಿ ಹೊಟ್ಟೆ ಉರಿ ಉಳಿ ತೇಗು ಸಿಂಪಲ್ ಮನೆಮದ್ದು ಇದು ಮೂಲ ಕಾರಣ ನೋಡಿ ಒಂದು ಅಮಿನೋ ಆಸಿಡಿಂದ ಇರ್ಬೋದು ಅಥವಾ ವಿಟಮಿನ್ ಸಿ ಕೊರತೆ ಇವೆರಡೆ ಕಾನ್ಸೆಪ್ಟು ಇವೆರಡನ್ನು ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ಕಾಯಿಲೆ ಅನ್ನೋದು ಬರೋಲ್ಲ ಅದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮನೇಲಿ ಮಾಡಿಕೊಡಿ ಸಿಂಪಲಾಗಿ ಮಾಡ್ಕೊಂಬುದು ಎದೆ ಉರಿ ಹೊಟ್ಟೆ ಉರಿ ಹುಳಿ ತೇಗು ಅಜೀರ್ಣ ಆಲಸ್ಯ ಮೈಯಲ್ಲಿ ಅಧಿಕವಾಗಿ ಗ್ಯಾಸ್ಟ್ರಿಕ್ ಆದ್ರೆ ಅಂದರೆ ಉಳಿತೆಗು ಜಾಸ್ತಿ ಆದಾಗ ಇಡೀ ಶರೀರಕ್ಕೆ ಅದು ಚಲನೆ ಮಾಡ್ತಾ ಇರುತ್ತೆ ಅದನ್ನು ಅದು ಅದನ್ನು ನಿಲ್ ನಿಲ್ಲಿಸಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ನಮಗೆ ಬಾಡಿ ಪೈನು ಮೈ ಕೈ ನೋವು ಯಾವಾಗಲೂ ಸುಸ್ತು ಆಯಾಸ ಇರುತ್ತೆ ಇದು ಬೆಳಿಗ್ಗೆ ಎದ್ದಿದ ತಕ್ಷಣ ಕುಡಿಯೋಕ್ಕಂಥ ಒಂದು ಪಾನೀಯ ಅಂತ ಇಟ್ಕೊಡೋಣ ಎರಡು ಸ್ಪೂನು ಗಸಗಸೆ ಟೇಬಲ್ ಸ್ಪೂನು ಎರಡು ಸ್ಪೂನು ಗಸಗಸೆ ಎಲ್ಲರೂ ತೊಗೊಂಬೋದಿದ್ದು ಇದರಿಂದ ತಪ್ಪಿಲ್ಲ ಎರಡು ಸ್ಪೂನು ಗಸಗಸೆ ಒಂದು ಗಾಜಿನ ಲೋಟದಲ್ಲಿ ನೀರು ಆ ಗಸಗಸೆ ಗಾಜಿನ ಲೋಟದಲ್ಲಿ ಹಾಕ್ಬಿಡ್ಬೇಕು ರಾತ್ರಿ ಒಂದು ಏಳುವರೆ ಎಂಟು ಗಂಟೆಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಬೇಕು ಮುಚ್ಚಿಬಿಡಬೇಕು ಮುಚ್ಚಾದಮೇಲೆ ಬೆಳಿಗ್ಗೆ ಅದನ್ನು ಮಿಕ್ಸಿಗೆ ಹಾಕಬೇಕು ಗಸಗಸೆ ಸಮೇತ ನೀರು ಸಮೇತ ಮಿಕ್ಸಿಗೆ ಹಾಕಬೇಕು ನನ್ನ ಕೈ ನೋಡ್ಕೊಳ್ಳಿ ಇಷ್ಟಾಗಲ ತೆಂಗಿನಕಾಯಿ ಇದೆಯಲ್ಲ ತೆಂಗಿನಕಾಯಿ ಓಳು ಅಂತಾರೆ ಅಂತಾರೆ ಒಂದೊಂದು ಕಡೆ ಒಂದು ಭಾಷೆ ಇಂಗ್ಲೀಷ್ನಲ್ಲಿ ಕೋಕಾನೆಟ್ಟು ಈ ಕೋಕಾನೆಟ್ಟು ಇದನ್ನು ತೊಗೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ಬಿಡಿ ಆ ನೀರು ಎಕ್ಸ್ಟ್ರಾ ಹಾಕ್ಬಾರ್ದು ಏನು ಗಸಗಸೆಯಲ್ಲಿ ಅದೇ ನೀರು ತೆಂಗಿನಕಾಯಿ ಚಿಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿ ಚೆನ್ನಾಗಿ ರುಬ್ಬ್ರಿ ರುಬ್ಬಿಟ್ಟು ಫಿಲ್ಟ್ರ್ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಚಪ್ಪುರ್ಸ್ಕೊಂಡು ಕುಡಿಬೇಕು ಚೆನ್ನಾಗಿ ಕುಡ್ದಾದ್ಮೇಲೆ ಹನ್ನೊಂದು ದಿನ ಕುಡೀರಿ ಓನ್ಲಿ ಲೆವೆನ್ ಡೇಸ್ ಕಂಟಿನ್ಯೂ ಕುಡಿಯೋಂಗಿಲ್ಲ ಇದು ಹನ್ನೊಂದು ದಿನ ಕುಡೀರಿ ಎದೆ ಉರಿ ಹೊಟ್ಟೆ ಉರಿ ಅಮಿನೋ ಆಸಿಡ್ ಉತ್ಪತ್ತಿ ಆಗೋದು ಮಾಡಿ ನೋಡಿ ಹನ್ನೊಂದೇ ದಿನದಲ್ಲಿ ನಿಮಗೆ ಎದೆ ಉರಿ ಹೊಟ್ಟೆ ಉರಿ ಬಿಡುತ್ತೆ ಯಾವಾಗಲೂ ನಾನು ಯಾರಿಗೊಬ್ರಿಗೆ ಹೇಳಿದ್ದೆ ದಿನ ಈ ಏನಾಗುತ್ತೆ ಅಂದರೆ ಮಾವಿನ ಗಿಡ ನೆಟ್ಟರೆ ಏನು ಬರ್ತೇನೆ ಅದೇ ಬರ್ತಾ ಇರುತ್ತೆ ಮಾವಿನ ಬೀಜ ನೆಟ್ಟರೆ ಮಾವಿನ ಗಿಡನೇ ಅವರು ನಾನು ಇಷ್ಟು ಹೇಳಿನೂ ಅಯ್ಯಮ್ಮ ತೊಗೊಂಡ್ರಂತೆ ತೊಗೊಂಡಾದಮೇಲೆ ಒಂದು ಇಡ್ಲಿ ತಿಂದ್ರಂತೆ ಯಾಕೋ ಜೀರ್ಣವೇ ಆಗಿಲ್ಲ ಸರ್ ಆಮೇಲೆ ಒಮೇಜ್ ಹಾಕ್ಕೊಂಡ್ರಂತೆ ಹೈಮಾ ಒಮೇಝ್ ಒಮೇಝ್ ಹಾಕ್ಕೊಂಡ್ಮೇಲೆ ಜೀರ್ಣ ಆಯ್ತಂತೆ ಅಂದರೆ ಇವ್ರಿಗೆ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ ಮಾತ್ರೆ ತಿಂದು 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 ಮಾತ್ರೆಗೆ ಅಡಿಟ್ ಆಗ್ಬಿಟ್ಟಿರ್ತಾರೆ ನಾನು ಹೇಳ್ತಾ ಇರೋದು ನ್ಯಾಚುರಲ್ ಇದು ತಿಂದರೆ ಸರಿ ಹೋಗುತ್ತಲ್ವಾ ಗಸ್ಗಸು ಏನು ಮಾಡುತ್ತೆ ಸೈಡ್ ಎಫೆಕ್ಟಾ ಒಮೇಝು ಒಮೇಝು ಆಮೇಲೆ ಇನ್ಯಾವುದೋ ಪ್ಯಾಂಟಿಕ್ಕು ಪ್ಯಾಂಟ್ ಹಾಕೋ ಯಾವುದೋದು ಐತೆ ಇದೆಲ್ಲ ತೊಗೊಂಡ್ರೆ ಏನಾಗುತ್ತೆ ಐವತ್ತಾರು ದಿನ ಕಂಟಿನ್ಯೂ ತೊಗೊಂಡ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಕೆಲಸ ಮಾಡಲ್ಲ ನಿಜ ನಾನು ಹೇಳಿಲ್ಲ ಡಾಕ್ಟ್ರು ಅವರೇ ಹೇಳ್ತಾರೆ ಏನೋ ಅಪ್ರೂಪಗೆ ಹಾಕೊಂಬೋದು ಪದೇ ಪದೇ ಈ ರೀತಿ ತೊಗೊಳ್ತಾ ಇದ್ದಾಗ ನಿಮ್ಮ ಪ್ರೋ ಬಯೋಟಿಕ್ಕು ಮತ್ತು ಪ್ರೀ ಬಯಾಟಿಕ್ಕು ಎರಡು ಇದೆಯಲ್ಲ ಕೆಲಸ ಮಾಡಲ್ಲ ಆಮೇಲೆ ಆ್ಯಂಟಿಬಯೋಟಿಕ್ ಹಾಕಬೇಕು ಅದಕ್ಕೆ ಮನೆ ಮದ್ದನ್ನು ಫಸ್ಟ್ ಯೂಸ್ ಮಾಡಿ ಹನ್ನೊಂದು ದಿನ ತೊಗೊಳ್ಳಿ ಏನೂ ಆಗೋಲ್ಲ ನಿಮಗೆ ಒಂದು ದಿನ ತಕ್ಷಣ ಒಮೇಸ್ ತೊಗೊಂಡು ಆಯ್ತು ಹೋಗ್ಬಿಡುತ್ತೆ ಹೋಗಲ್ಲ ಒಮೇಸು ಬೇಡ ಅಂತ ಎಮರ್ಜೆನ್ಸಿ ಅಷ್ಟೇ ಎಮರ್ಜೆನ್ಸಿ ಅದನ್ನೇ ಕಂಟಿನ್ಯೂ ಅನ್ನ ತಿಂದಂಗೆ ತಿಂತಾ ಇದ್ರೆ ಏನು ಅನ್ನ ತಿಂತೀರ ಒಮ್ಮೆ ತಿಂದ್ರೆ ಅಂತ ಊಟ ಮಾಡೋಕ್ಕಾಗೋದು ಇದೆಲ್ಲ ಏನು ಗೊತ್ತಾ ಮೈಂಡ್ಸೆಟ್ ಮಾಡಿರ್ತೀರ ತಾಯಿ ಹೊಟ್ಟೆಯಿಂದ ಉರ್ಬೇಕು ನೀವು ಒಮ್ಮೆಸಾಗಿ ತಿನ್ಕೊಂಬಂದ್ರಿ ಇಲ್ಲ ತಾನೇ ಕಾಲಕ್ರಮೇ ಬರ್ತಾ ಬರ್ತಾ ಫುಡ್ಡು ಯಾವುದಕ್ಕೂ ಅಡಿಟ್ ಆಗಿರ್ತೀರ ಹಂಗೆ ಈ ರೀತಿ ಗಸಗಸೆ ಮತ್ತು ತೆಂಗಿನಕಾಯಿ ಇರ್ತಕ್ಕಂಥ ಯಾವ ಇದನ್ನು ಈ ಮನೆ ಮದ್ದನ್ನು ಮಾಡಿ ಎದೆ ಉರಿ ಹೊಟ್ಟೆ ಉರಿ ಹೋಗ್ಲಾಡಿಸಿ ದಯವಿಟ್ಟು ಇದನ್ನು ಹತ್ತಾರು ಜನಕ್ಕೆ ತಿಳಿಸಿ ಮುಚ್ಚಿ ಮಾಡ್ಕೊಬೇಡಿ ನೀವು ಒಬ್ರು ನೋಡಿದ ತಕ್ಷಣ ಖುಷಿ ಪಡೋದು ಬೇಡ ಲೈಕ್ ಕೊಟ್ಟರೆ ಒಂದು ಹತ್ತಾರು ಜನಕ್ಕೆ ಹೋಗುತ್ತೆ ಇದನ್ನ ಹೇಳ್ತಾ ಇರ್ತೀವಲ್ವಾ ಹತ್ತಾರು ಜನಕ್ಕೆ ತಿಳಿಸ್ಲಿ ಅಂತ ಎಷ್ಟು ದಿನ ಒಮ್ಮೆಸ್ ತಿಂತ ಇರ್ತೀರಾ ಇದು ತೊಗೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಿ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮಾಹಿತಿ ಅಂದರೆ ಈಗ ಮನೆ ಮದ್ದು ಬೇಕು ಅಂದರೆ ಇಟ್ಕೊಳ್ಳಿ ನೀವು ಕೆಳಗಡೆ ಕಾಮೆಂಟ್ ಹಾಕ್ಬೋದು ಈಗ ಯಾವುದನ್ನ ಆರೋಗ್ಯದ ಬಗ್ಗೆ ಆಗಲಿ ಅಥವಾ ಇನ್ನೊಂದು ಔಷಧಿ ಮಾಡಿ ಅಂತ ಹೇಳೋದಾಗಲಿ ಈ ವಿಚಾರ ಏನಂದರೆ ಕೆಳಗಡೆ ಕಾಮೆಂಟ್ ಹಾಕಿ ಖಂಡಿತವಾಗಲೂ ನಾವು ಆ ಕಾಮೆಂಟ್ಗೆ ಕಾಮೆಂಟ್ ತಕ್ಕಂಗೆ ಮನೆ ಮದ್ದು ಹೇಳ್ಕೊಡ್ತೀನಿ ಎರಡನೇದಾಗಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ನಮಗೆ ಔಷಧಿ ಸಿಗೋಲ್ಲ ಅಂದರೆ ಕೆಳಗಡೆ ನಂಬರ್ ಬರ್ತಾ ಇತ್ತು ನೋಡಿ ಈ ನಂಬರ್ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಔಷಧಿಯೂ ಸಿಗುತ್ತೆ ಕೆಳಗಡೆ ಕಾಲ್ ಮಾಡಿ ಏನು ತೊಂದರೆ ಇಲ್ಲ ಔಷಧಿ ಸಿಗುತ್ತೆ ಓಕೆ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ನಿಮಗೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿಯ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು